ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಮಂಗಳವಾರ 10 ಪಾಸಿಟಿವ್, 8ಕ್ಕೆ ಏರಿಕೆ ಆಯಿತು ಸಾವಿನ ಸಂಖ್ಯೆ. ಕಲಬುರಗಿ ನಗರದ ಲೋಕೋಪಯೋಗಿ ಇಲಾಖೆ ಕಟ್ಟಡದಲ್ಲಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘದ ನೂತನ ಕಚೇರಿಯನ್ನ ಆನ್ಲೈನ್ ಮೂಲಕ ಉದ್ಘಾಟಿಸಿದ ಮುಖ್ಯಮಂತ್ರಿ ಬಿಎಸ್ವೈ. ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘ ಯೋಜನೆ ಜಾರಿಗೆ ತರಲು 4 ತಿಂಗಳ ಕಾಲಾವಕಾಶ ಬೇಕು, ಮಾಜಿ ಸಂಸದ ಬಸವರಾಜ್ ಪಾಟೀಲ್ ಸೇಡಂ. ಈಗ ವಾರ್ತೆಗಳ ವಿವರ. ಕಲಬುರಗಿಯಲ್ಲಿ ಮಂಗಳವಾರ 10 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದ್ದು ಒಂದಿಷ್ಟು ಸಮಾಧಾನ ಮೂಡಿಸಿದ್ರೆ ಕೊರೋನಾದಿಂದ ಮತ್ತೊಂದು ಸಾವು ಸಂಭವಿಸಿದ್ದು. ಇದು ಜಿಲ್ಲೆಯಲ್ಲಿ 7ಕ್ಕಿದ್ದ ಮೃತರ ಸಂಖ್ಯೆ ಈಗ 8ಕ್ಕೆ ಏರಿಕೆಯಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 769 ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ ಎಂದು ಡಿಸಿ ಶರತ್ ಅವರು ತಿಳಿಸಿದ್ದಾರೆ. ಪ್ರತಿದಿನ ಸೋಂಕಿನ ಸಂಖ್ಯೆಗೆ ಕೆಂಗೆಟ್ಟಿದ್ದ ಕಲಬುರಗಿಯಲ್ಲಿ ಮಂಗಳವಾರ ಕೇವಲ 10 ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 769 ಸೋಂಕಿತರಲ್ಲಿ 8 ಜನ ಸಾವನ್ನಪ್ಪಿದ್ದು 213 ಜನ ಗುಣಮುಖರಾಗಿದ್ದಾರೆ. 548 ಜನರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಎಂದು ಡಿಸಿ ಶರತ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಐವನ್ ಶಾಹಿ ರಸ್ತೆಯ ಲೋಕೋಪಯೋಗಿ ಇಲಾಖೆ ಕಟ್ಟಡದಲ್ಲಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘ ನೂತನ ಕಚೇರಿಯನ್ನು ರಾಜ್ಯದ ಮುಖ್ಯಮಂತ್ರಿ ಬಿಎಸ್ವೈ ಅವರು ಬೆಂಗಳೂರಿನಿಂದ ಆನ್ಲೈನ್ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ನೂತನ ಕಚೇರಿಯನ್ನು ಉದ್ಘಾಟಿಸಿದ್ದಾರೆ. ಕಲಬುರಗಿ ನಗರದ ಲೋಕೋಪಯೋಗಿ ಇಲಾಖೆ ಕಟ್ಟಡದಲ್ಲಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘದ ನೂತನ ಕಚೇರಿಯನ್ನು ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಬೆಂಗಳೂರಿನಿಂದ ಆನ್ಲೈನ್ ಮೂಲಕ ಉದ್ಘಾಟಿಸಿ ಮಾತನಾಡಿ, ಫೆಬ್ರವರಿ 10, 2020 ಹೈದರಾಬಾದ್ ಕರ್ನಾಟಕ ಭಾಗವನ್ನು ಕಲ್ಯಾಣ ಕರ್ನಾಟಕ ಎಂದು ನಮ್ಮ ಸರ್ಕಾರ ಘೋಷಿಸಿತು. ಕೇವಲ ಹೆಸರಿನಿಂದ ಕಲ್ಯಾಣ ಕರ್ನಾಟಕ ಎಂದು ಕರೆದರೆ ಸಾಲದು. ಈ ಪ್ರದೇಶದ 6 ಜಿಲ್ಲೆಗಳ ನಿಜವಾದ ಅಭಿವೃದ್ಧಿ ಸಾಧಿಸುವ ಮೂಲಕ ಕಲ್ಯಾಣದ ಪರಿಕಲ್ಪನೆ ನಿಜವಾದ ಅರ್ಥದಲ್ಲಿ ಸಾಕಾರಗೊಳಿಸಬೇಕು ಎನ್ನುವುದು
ನಮ್ಮ ಸರ್ಕಾರದ ಆಶಯವಾಗಿದೆ. ಈ ಭಾಗದ ಜನರಲ್ಲಿ ಕೌಶಲ್ಯ ಸುಧಾರಿಸಿ ಉತ್ಪಾದನೆ ಮತ್ತು ಸೇವಾ ವಲಯಗಳಲ್ಲಿ ಪರಿಣಾಮಕಾರಿ ಬೆಳವಣಿಗೆ ಸಾಧಿಸುವುದು ನಮ್ಮ ಗುರಿಯಾಗಿದೆ. ಈ ಗುರಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಸಂಘವು ಪೂರಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದೆ ಎಂದರು. ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘದ ಉದ್ಘಾಟನೆಯನ್ನ ಪೂಜ್ಯರ ಸಮಕ್ಷಮದಲ್ಲಿ ನೆರವೇರಿಸಿದ್ದೇವೆ. ಫೆಬ್ರವರಿ 10, 2020 ಹೈದರಾಬಾದ್ ಕರ್ನಾಟಕ ಭಾಗವನ್ನ ಕಲ್ಯಾಣ ಕರ್ನಾಟಕ ಎಂದು ನಮ್ಮ ಸರ್ಕಾರ ಘೋಷಣೆ ಮಾಡಿತ್ತು. ಇದರಲ್ಲಿ ಹೆಸರಿಂದ ಕಲ್ಯಾಣ ಕರ್ನಾಟಕ ಎಂದು ಕರೆದ ಸಾಲು ಈ ಪ್ರದೇಶದ 6 ಜಿಲ್ಲೆಗಳ ನಿಜವಾದ ಅಭಿವೃದ್ಧಿ ಸಾಧಿಸುವ ಮೂಲಕ ಕಲ್ಯಾಣದ ಪರಿಕಲ್ಪನೆ ನಿಜವಾದ ಅರ್ಥದಲ್ಲಿ ಸಾಧನೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ಸದುದ್ದೇಶ ಆಗಿದೆ. ಈ ಭಾಗದ ಜನರಲ್ಲಿ ಕೌಶಲ್ಯ ಸುಧಾರಿಸಿ ಉತ್ಪಾದನೆ ಮತ್ತು ಸೇವಾ ವಲಯಗಳಲ್ಲಿ ಪರಿಣಾಮಕಾರಿ ಬೆಳವಣಿಗೆ ಸಾಧಿಸುವಂತ ನಮ್ಮ ಕೊಡಿ ಕಲ್ಯಾಣ ಕರ್ನಾಟಕ ಪ್ರಾಂತ್ಯದ ಅಭಿವೃದ್ಧಿ ಹೊಸ ಆಯಾಮ ನೀಡುವಂತ ನಮ್ಮ ಸರ್ಕಾರದ ಕೊಡಿ. ಈ ಗುರಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಸಂಘವು ಪೂರಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದೆ. ಕೃಷಿ, ಆರೋಗ್ಯ, ಶಿಕ್ಷಣ, ಸ್ವಯಂಉದ್ಯೋಗ, ಗ್ರಾಮ ಸಬಲೀಕರಣ, ಯುವಜನ ಹಾಗೂ ಮಹಿಳಾ ಸಬಲೀಕರಣ ಮತ್ತು ನೈತಿಕ ತತ್ವಗಳನ್ನು ಸಾಧಿಸಿ ಕಲ್ಯಾಣ ಕರ್ನಾಟಕದ ಜನರ ಬದುಕಿನಲ್ಲಿ ಹೊಸ ಶಕೆಯನ್ನ ಪ್ರಾರಂಭ ಆಗಿದೆ. ಈಗಾಗಲೇ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ 500 ಕೋಟಿ ರೂಪಾಯಿಗಳನ್ನ ನಮ್ಮ ಆಯೋಗದಲ್ಲಿ ಮೀಸಲಿಡಲಾಗಿದೆ. ಕಲ್ಯಾಣ ಕರ್ನಾಟಕದ ಭಾಗದ ದೇವೇಂದ್ರ ಮಾಜಿ ಸಂಸತ್ ಸದಸ್ಯರಾದಂತ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಣ್ಣನವರ ಕ್ರಾಂತಿಕಾರಿಕ ಬದಲಾವಣೆಗೆ ಈ ಮುನ್ನೋಡಿ ಬರೆಯೋದಕ್ಕೆ ಅವರು ಸಮರ್ಥರಿದ್ದಾರೆ. ಯಾವುದೇ ಅಭಿವೃದ್ಧಿ ಜನಕೇಂದ್ರಿತವಾಗಿರಬೇಕು ಮತ್ತು ಸ್ಥಳೀಯ ಸಂಪನ್ಮೂಲಗಳನ್ನ ಮತ್ತು ಸ್ಥಳೀಯ ಸೌಲಭ್ಯ ಕೌಶಲ್ಯವನ್ನು ಆಧರಿಸಿ ಉತ್ಪಾದನೆ ಮತ್ತು ಸೇವೆಯನ್ನು ಒದಗಿಸಿಕೊಡ್ಬೇಕು. ಸ್ವಾವಲಂಬನೆ ಹಾದಿಯಲ್ಲಿ ಹೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿರುವ ಆತ್ಮ ನಿರ್ಭರ ಭಾರತ್ ಅಭಿಯಾನ ಅತ್ಯಂತ ಸೂಕ್ತವಾಗಿದೆ. ಇನ್ನು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘದ ನೂತನ ಕಚೇರಿ ಕುರಿತು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರು ಮಾತನಾಡಿದ್ರು. ಈ ನಾಡು ಕಲ್ಯಾಣ ನಾಡು ಹೇಳ್ತಾರೆ. ನಾಡು ಬಸವಣ್ಣನವರು ತನ್ನ ಮುಂದೆ ಬಹಳ ಒಳ್ಳೆಯ ಮಾತನ್ನ ಮುಂದೆ ಅದನ್ನು ಅವರು ಹೇಳ್ತಾರೆ ಕಲ್ಯಾಣವನ್ನು ಉಡುವವರು ಉಂಟು ಹೇಳುವವರೇ ಇಲ್ಲ. ಅಂದರೆ ಹೆಂಗಾಗಿರಬೇಕು ಕಲ್ಯಾಣ ಅಲ್ಲಿ ಬೇಡವರು ಒಪ್ಪಿರಬಾರದು, ಅದು ಎಲ್ಲರೂ ಕೊಡುವ ಮನಸ್ಸಿನಲ್ಲಿರಬೇಕು. ಇದು ಕಲ್ಯಾಣ ರಾಜ್ಯದ ಯಾವ ದೇಶದೊಳಗೆ ಎಲ್ಲ ರೀತಿಯ ಸಮೃದ್ಧಿಯ ಎಲ್ಲಕ್ಕಿಂತ ಹೃದಯ ಸಮೃದ್ಧಿಯ ಅಂತಹ ದೇಶ ಅಂತಹ ಜೀವನ ಸಾಗಿಸಿ ಮನೆ ನೋಡ ಬಡವರು ಮನೆ ನೋಡ ಮನದಲ್ಲಿ ಬಡವರು ಮನಬರ ಸಂಪನ್ನರು ಎಂಬ ಊರಲ್ಲ ಸಮಯದ ಶರಣರು ಬಳಿಕ ಮಾಜಿ ಸಂಸದ ಬಸವರಾಜ್ ಪಾಟೀಲ್ ಅವರು ಸಹ ಮಾತನಾಡಿದರು. ಈ ಭಾಗಕ್ಕೆ ಬಂದಾಗೆಲ್ಲ ಅವ್ರು ಒಂದು ಪ್ರಶ್ನೆ ಕೇಳ್ತಿದ್ರು, ಏನಿದು ಹೆಸರು ಇಟ್ಟುಕೊಂಡಿರಿ ನೀವು ಹೈದರಾಬಾದ್ 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 ಅಂತೇಳಿ.
ಆ ತೆಲಂಗಾಣದವರೇ ಹೈದರಾಬಾದ್ ಇಟ್ಕೊಂಡಿಲ್ಲ, ನೀವು ಯಾಕೆ ಇಟ್ಕೊಂಡಿರಿ ಅಂತ ಕೇಳಿದ್ರು. ಸೊ ಹೀಗಾಗಿ ಒಂದು ದೊಡ್ಡ ಕಾರ್ಯಕ್ರಮ ಇಲ್ಲಿಯ ವಿಕಾಸ ಅಕಾಡೆಮಿಯ ಮುಖಾಂತರ 100,000 ಜನರ ಉಪಸ್ಥಿತಿಯಲ್ಲಿ ಗೋರೂರು ಚನ್ನಬಸಪ್ಪನವರು ಇದನ್ನು ಕಲ್ಯಾಣ ಕರ್ನಾಟಕ ಅಂತ ಇದು ಕರಿಬೇಕು ಅಂತ ಘೋಷಣೆ ಮಾಡಿದರು. ಅವತ್ತು ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಸಹ ಸಾಕ್ಷಿಯಾಗಿದ್ದರು. ಅದಕ್ಕೆ ತಕ್ಕಂತೆ ಮಾನ್ಯ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದ ತಕ್ಷಣ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮೊದಲನೇ ಬಾರಿಗೆ ಇದಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಘೋಷಣೆ ಮಾಡಿ 17ನೇ ಸೆಪ್ಟೆಂಬರ್ಗೆ ಇದಕ್ಕೆ ಅಧಿಕೃತವಾದಂಥ ಕಳೆದ ವರ್ಷ ಇದಕ್ಕೆ ಚಾಲನೆ ಕೊಟ್ಟರು. ಜೊತೆ ಜೊತೆಯಲ್ಲಿ ಈ ಭಾಗದ ಅಭಿವೃದ್ಧಿಗಾಗಿ ಅವರು ಈ ಸಂಘದ ರಚನೆಯ ಸ್ವತಃ ಅವರು ಕರೆಸಿ ಮಾತಾಡಿ ಸಂಘದ ರಚನೆಯನ್ನು ಮಾಡಿ ಅಧಿಕೃತ ಆದೇಶವನ್ನು ನೀಡಿ ಜೊತೆಗೆ ಬಜೆಟ್ನಲ್ಲಿ ಅವಶ್ಯಕ ಪ್ರಾವಿಧಾನ ಮಾಡಿದ್ದಾರೆ. ಆದರೂ ನಮ್ಮ ಭಾಗದ ಇದು ಕಾಯಕ ಭೂಮಿ ಅಂತ ಕರ್ಕೊಂಡರು. ಕಳೆದ ಸುಮಾರು 16 ವರ್ಷಗಳಿಂದ ಈ ಪ್ರದೇಶದಲ್ಲಿ ಕೆಲಸ ಮಾಡತಕ್ಕಂಥ ನನಗೆ ಒಂದು ಅನುಭವ ಇದೆ. ಅದಂದರೆ ನಮ್ಮ ಜನ ತುಂಬ ಆಲಸ್ಯಗಳು, ಮೈಗಳರು. ಮೈಗಳರಿಂದ ಒಂದು ಜನಾಂಗ ಒಂದು ದೇಶ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರ ವಿರುದ್ಧ ನಮಗೆ ದೊಡ್ಡ ಸಂಘರ್ಷ ಮಾಡಬೇಕಾಗಿದೆ. ಅದನ್ನು ಗೆದ್ದಾಗ ಅಣ್ಣ ಬಸವಣ್ಣನ ಭೂಮಿಗೂ ಕೀರ್ತಿ ತಂದಂತೆ ಆಗುತ್ತದೆ. ಅಂಥ ಒಂದು ಕಲ್ಪನೆಯನ್ನಿಟ್ಟುಕೊಂಡು ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ನಾಡಿನ ಅತ್ಯಂತ ಶ್ರೇಷ್ಠ ಜನರ ಒಂದು ಮಾರ್ಗದರ್ಶನವನ್ನು ಈ ಕಾರ್ಯಕ್ರಮಕ್ಕೆ, ಈ ಅಭಿಯಾನಕ್ಕೆ ನಾವು ತಗೊಳ್ತಾ ಇದ್ದೇವೆ. ಅದರ ಮುಖಾಂತರ ಈಗ ಕಲ್ಯಾಣ ಕರ್ನಾಟಕವು ಘೋಷಣೆಯಾಗಿದೆ. ಇದಕ್ಕೆ ವಿಶೇಷವಾದಂಥ ಒಂದು ಕೋಆಪರೇಟಿವ್ ಆ್ಯಕ್ಟ್ನಲ್ಲಿ ಮಂಡಳಿಯನ್ನು ನಿರ್ಮಾಣ ಮಾಡಿದ್ದಾಗಿದೆ. ಸರ್ಕಾರ 500 ಕೋಟಿ ರೂಪಾಯಿ ಬಜೆಟ್ ಪ್ರಾವಿಧಾನ ಮಾಡಿದೆ. ಸಾವಯವ ಕೃಷಿಗೆ ಉತ್ತೇಜನ, ಆರೋಗ್ಯ ವೃದ್ಧಿ, ಶಿಕ್ಷಣ ಸುಧಾರಣೆ, ಮಹಿಳಾ ಸಬಲೀಕರಣ, ದೇಸಿ ಗೋತಳಿ ಅಭಿವೃದ್ಧಿ, ಸಾಂಸ್ಕೃತಿಕ ಸಿರಿವಂತಿಕೆ ಕಾಪಾಡುವುದು ಸೇರಿದಂತೆ ವಿವಿಧ ಉದ್ದೇಶಗಳನ್ನು ಮಾನವ ಸಂಪನ್ಮೂಲ, ಕೃಷಿ ಮತ್ತು ಸಾಂಸ್ಕೃತಿಕ ಸಂಘ ಉದ್ದೇಶ ಹೊಂದಿದೆ ಎಂದು ಸುದ್ದಿಗಾರರೊಂದಿಗೆ ಮಾಜಿ ಸಂಸದ ಬಸವರಾಜ್ ಪಾಟೀಲ್ ಸೇಡಂ ಅವರು ಮಾತನಾಡಿದ್ದಾರೆ. ಸಾವಯವ ಕೃಷಿಗೆ ಉತ್ತೇಜನ, ಆರೋಗ್ಯ ವೃದ್ಧಿ, ಶಿಕ್ಷಣ ಸುಧಾರಣೆ, ಮಹಿಳಾ ಸಬಲೀಕರಣ, ದೇಸಿ ಗೋತಳಿ ಅಭಿವೃದ್ಧಿ, ಸಾಂಸ್ಕೃತಿಕ ಸಿರಿವಂತಿಕೆ ಕಾಪಾಡುವುದು ಸೇರಿದಂತೆ ವಿವಿಧ ಉದ್ದೇಶಗಳನ್ನ ಮಾನವ ಸಂಪನ್ಮೂಲ, ಕೃಷಿ ಮತ್ತು ಸಾಂಸ್ಕೃತಿಕ ಸಂಘ ಉದ್ದೇಶ ಹೊಂದಿದೆ. ಪ್ರತಿ ಜಿಲ್ಲೆಯಲ್ಲಿ ಇಂಥ ವಿಶಿಷ್ಟ ಯೋಜನೆ ಜಾರಿಗೆ ತರಲಾಗಿದೆ. ಇದನ್ನ ಪ್ರಸ್ತುತಪಡಿಸಲು 4 ತಿಂಗಳ ಕಾಲಾವಕಾಶ ಬೇಕು. 6 ಜಿಲ್ಲೆಯ ಪ್ರತಿಯೊಂದು ಹಳ್ಳಿಯಲ್ಲಿ ಒಬ್ಬ ಪ್ರತಿನಿಧಿ ಇರ್ತಾರೆ. ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಪ್ರತಿನಿಧಿ ಇರ್ತಾರೆ. ಈ ಮಾರ್ಗದರ್ಶನ ಮಂಡಳದಲ್ಲಿ 5 ಜನ ವಿವಿಧ ಸಂಪನ್ಮೂಲ ವ್ಯಕ್ತಿಗಳು ಮಾರ್ಗದರ್ಶನ ನೀಡಲು ಇರ್ತಾರೆ ಎಂದು ಮಾಜಿ ಸಂಸದ ಬಸವರಾಜ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಏನೇ ಯೋಜನೆಗಳಾದರೆ ಅತಿ ಹೆಚ್ಚು ಮನುಷ್ಯರಿಗೆ ಕೆಲಸ ಕೊಡುವ ಯೋಜನೆ ಇದ್ದಾಗ ಮಾತ್ರ ಈ ದೇಶ ಜಗತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಆ ತತ್ವದ ಆಧಾರದ ಮೇಲೆ, ಆ ಪುಣ್ಯ ಪುರುಷರ ವಿಚಾರಗಳನ್ನು ಆಧಾರವಾಗಿಟ್ಟುಕೊಂಡು ಒಂದು ಸಣ್ಣ ಯೂನಿಟ್ ಹಳ್ಳಿಯನ್ನು ಆಧಾರವಾಗಿಟ್ಟುಕೊಂಡು ಇವತ್ತು ಕಲಬುರಗಿ ಅಂತಹ ಒಂದು ಬೃಹತ್ ಮಹಾನಗರದವರೆಗೆ ಒಂದು ವಿಶಿಷ್ಟ ಯೋಜನೆಯನ್ನು ನಾವು ರೂಪಿಸಿದ್ದೇವೆ. ಇದೆಲ್ಲಕ್ಕೂ ಒಂದು ಸುಂದರವಾದ ರೂಪವನ್ನು ಕೊಟ್ಟು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನಿಶ್ಚಿತ 4 ತಿಂಗಳ ಕಾಲಾವಕಾಶ ಬೇಕಾಗುತ್ತೆ. ಪ್ರತಿ ಹಳ್ಳಿಯಲ್ಲಿ ನಮ್ಮೊಬ್ಬ ಪ್ರತಿನಿಧಿ ಇರ್ತಾನೆ. ಪ್ರತಿ ಹಳ್ಳಿಯಲ್ಲಿ ಇಡೀ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಲ್ಲಿ ಅವರನ್ನು ಮಾನಿಟರ್ ಮಾಡಲಿಕ್ಕೆ ಪ್ರತಿ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಮ್ಮೊಬ್ಬ ಪ್ರತಿನಿಧಿ ಇರುತ್ತಾನೆ. ಜೊತೆಗೆ ನಮ್ಮ ಕಾರ್ಯವನ್ನು ನಾವು ಅಂಡುಕೊಂಡಂತೆ ನಡೆಸಿಕೊಂಡು ಹೋಗಲಿಕ್ಕಾಗಿ ಒಂದು ಈಗ ಮಧ್ಯಾಹ್ನದ ಸಭೆಯಲ್ಲಿ ಒಂದು 5 ಶ್ರೇಷ್ಠ ಜನರ ಒಂದು ಮಾರ್ಗದರ್ಶಕ ಮಂಡಳಿಯನ್ನು ನಾವು ನಿಯೋಜನೆ ಮಾಡ್ತಾ ಇದ್ದೇವೆ. ಒಂದು ನಮ್ಮ ಸುಸಂಸ್ಕೃತ ಸಮಾಜವನ್ನಾಗಿ ಆಗಬೇಕನ್ನೋ ದೃಷ್ಟಿಯಿಂದ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳ ಹೆಸರು ತಾವು ಕೇಳಿದ್ದೀರಿ. ಆ ಒಂದು ಮಂಡಳಿಯಲ್ಲಿ ಅವರೊಬ್ಬರು ಸದಸ್ಯರಾಗಿರ್ತಾರೆ ನಮ್ಮ ಮಾರ್ಗದರ್ಶನ ಮಾಡೋದಕ್ಕೆ. ಅದೇ ರೀತಿ ಮದನ್ ಗೋಪಾಲ್ ಅಂತ ಒಬ್ಬ ಹಿರಿಯ IAS ಅಧಿಕಾರಿ, ನಿವೃತ್ತ ಅಧಿಕಾರಿ ಏನಿದ್ದಾರೆ, ಅವರು ನಮಗೆ ಮಾರ್ಗದರ್ಶನ ಮಂಡಳಿಯಲ್ಲಿ ಇರ್ತಾರೆ. ಜೊತೆಯಲ್ಲಿ ನಮ್ಮ ಭಾಗದ ಅತ್ಯಂತ ಶ್ರೇಷ್ಠ ಕೃಷಿ ತಜ್ಞರಾಗಿರ್ತಕ್ಕಂಥ SA ಪಾಟೀಲ್ ಅಂತ ಏನಿದ್ದಾರೆ, ಅವರು ಆ ಮಾರ್ಗದರ್ಶನ ಮಂಡಳಿಯಲ್ಲಿರ್ತಾರೆ. ಈಗಾಗಲೇ ಕನ್ನಡ ನಾಡಿನಲ್ಲಿ ಅತ್ಯಂತ ಖ್ಯಾತಿ ಪಡೆದಿರ್ತಕ್ಕಂಥ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೆ ಮನೆ ಮಾತಾಗಿರ್ತಕ್ಕಂಥ ಆದರಣೀಯ ಶ್ರೀ ಗುರುರಾಜ್ ಕರ್ಜಗಿಯವರು ನಮಗೆ ಮಾರ್ಗದರ್ಶನ ಮಾಡಲಿಕ್ಕಿರ್ತಾರೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯುವಶಕ್ತಿಯನ್ನು ಹೇಗೆ ಬಳಕೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಬಿಜಾಪುರದ
ನಾವೇನು ಚಾಣಕ್ಯ ಕ್ರಿಯೇಟಿವ್ ಅಕಾಡೆಮಿ ಅಂತ ಏನೊಂದು ಪ್ರಸಿದ್ಧ ಒಂದು ಕಾಂಪಿಟೇಟಿವ್ ಕೋರ್ಸಿಗೆ ಸಂಸ್ಥೆ ಇದೆ, ಅವರ ಮಾರ್ಗದರ್ಶನವನ್ನು ಪಡೆದುಕೊಂಡು ಈ ರೀತಿ 5 ಜನರ ಮಾರ್ಗದರ್ಶನದಲ್ಲಿ ಮಾತಾಡ್ತೀವಿ ನಾವು ಕಾಂಪಿಟೇಟಿವ್ ಕೋರ್ಸಿಗೆ ನಮ್ಮ ಮಕ್ಕಳಿಗೆ ತಯಾರು ಮಾಡಬೇಕಂತ ಹೇಳಿ. ಎಂ ಎನ್ ಬಿರೇದಾರ್ ಅಂತ ಅವರು ನಮಗೆ ಈಗ ಇಡೀ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಕಾಂಪಿಟೇಟಿವ್ ಜಗತ್ತಿನಲ್ಲಿ ತಯಾರು ಮಾಡೋದರಲ್ಲಿ ಬಿಜಾಪುರದ ಈ ಇನ್ಸ್ಟಿಟ್ಯೂಷನ್ ಟಾಪ್ ಇದೆ. ಮತ್ತು ಇವ್ರದ್ದು ಪ್ರತಿ ತಿಂಗಳ ಒಂದು 25,000 ಕಾಂಪಿಟೇಟಿವ್ ಕೋರ್ಸ್ ಹೋಗೋ ವಿದ್ಯಾರ್ಥಿಗಳಿಗೆ ಮ್ಯಾಗ್ಝಿನ್ ಹೋಗುತ್ತದೆ. ಮತ್ತು ಯಾವಾಗ ಯಾವಾಗ ರಾಜ್ಯದಲ್ಲಿ ಸ್ಪರ್ಧೆ ನಡೀತದೆ ಇಲ್ಲಿ ಟ್ರೈನಿಂಗ್ ತೊಗೊಂಡವರೇ ಹೈಯೆಸ್ಟ್ ಸೆಲೆಕ್ಷನ್ ಆಗ್ತಾರೆ. ಅವರು ಈ ಇದಕ್ಕೆ ನಮಗೆ ಮಾರ್ಗದರ್ಶಕರಾಗಿರ್ತಾರೆ. ಈಗ ಪುಟ್ಟೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಕೊರೋನಾ ವೈರಸ್ ಹರಡುವಿಕೆಯನ್ನು ಪತ್ತೆ ಹಚ್ಚಲು ಆರ್ಟಿಪಿಸಿಆರ್ ಟೆಸ್ಟಿಂಗ್ ಕೇಂದ್ರ ಆರಂಭಿಸಲು ICMRನಿಂದ ಮಾನ್ಯತೆ ಪಡೆದ ಮೂಲಕ ಕಲಬುರಗಿ ನಗರದ ಯುನೈಟೆಡ್ ಆಸ್ಪತ್ರೆ. ರಾಜ್ಯ ಸರ್ಕಾರ ಕೃಷಿ ಇಲಾಖೆಯಲ್ಲಿ ತಾಂತ್ರಿಕ ಉದ್ಯೋಗಕರಾಗಿ ಸೇವೆ ಸಲ್ಲಿಸುತ್ತಿರುವವರ ಸೇವೆಯನ್ನು ಮುಂದುವರಿಸುವಂತೆ ಒತ್ತಾಯಿಸಿ ಶ್ರಮಜೀವಿಗಳ ವೇದಿಕೆ ಮನವಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿರಾಮ ನಂತರ ಮತ್ತೊಮ್ಮೆ ಇಂಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿಯಲ್ಲಿ ಕೊರೋನಾ ದಿನೇ ದಿನೇ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಾನೆ ಇದೆ. ಕೊರೋನಾ ವೈರಸ್ ಹರಡುವಿಕೆಯನ್ನು ಪತ್ತೆ ಹಚ್ಚಲು ICMRನಿಂದ ಮಾನ್ಯತೆ ಪಡೆಯುವ ಮೂಲಕ ಕಲಬುರಗಿ ನಗರದ ಯುನೈಟೆಡ್ ಆಸ್ಪತ್ರೆಯಲ್ಲಿ ಆರ್ಟಿಪಿಸಿಆರ್ ಟೆಸ್ಟಿಂಗ್ ಕೇಂದ್ರ ಆರಂಭಿಸಲು ಅವಕಾಶ ನೀಡಲಾಗಿದೆ ಎಂದು ಯುನೈಟೆಡ್ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. US ಕಂಪನಿಯವರು ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇದರ ಮಧ್ಯೆ ಕಲಬುರಗಿಯ ಯುನೈಟೆಡ್ ಆಸ್ಪತ್ರೆ ಕೋವಿಡ್ ಸೋಂಕಿತರನ್ನು ಪತ್ತೆ ಮಾಡಲು ICMRನಿಂದ ಮಾನ್ಯತೆ ಪಡೆದುಕೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಮೊದಲ ಬಾರಿಗೆ ಆರ್ಟಿಪಿಸಿಆರ್ ಟೆಸ್ಟಿಂಗ್ ಕೇಂದ್ರ ಆರಂಭಿಸಲು ಅವಕಾಶ ನೀಡಲಾಗಿದೆ ಎಂದು ಡಾಕ್ಟರ್ ವಿಕ್ರಮ್ ಅವರು ಮಾಧ್ಯಮದವರಿಗೆ ತಿಳಿಸಿದ್ದು. ಒಂದು COVID-19 ಕ್ರೈಸಿಸಿಂದ ಎದುರಿಸ್ತಾ ಇದೆ. ಅದೇ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ
ಸಾಕಷ್ಟು ಕೋವಿಡ್ 19 ಪಾಸಿಟಿವ್ ಕೇಸಸ್ ಡಿಟೆಕ್ಟ್ ಆಗಿದೆ, ಬರ್ತಾನೆ ಇದೆ. ಈ ಹಿನ್ನೆಲೆಯಲ್ಲಿ ಯುನೈಟೆಡ್ ಹಾಸ್ಪಿಟಲ್ ಲಾಸ್ಟ್ 8 ಇಯರ್ಸಿಂದ ಎಮರ್ಜೆನ್ಸಿ ಸರ್ವಿಸಸ್ ಸಲ್ಲಿಸ್ತಾ ಇದೆ ಈ ಭಾಗದ ಜನರಿಗೆ, ಭಾಗದ ಪೇಷಂಟ್ಗೆ. ಮತ್ತು ಈ ಒಂದು ಕೋವಿಡ್ 19 ಕ್ರೈಸಿಸಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತ ನಾವು ಆತ್ಮಾವಲೋಕನ ಮಾಡಿಕೊಂಡಾಗ ನಾವು ಎಲ್ಲರಿಗಿಂತ ಪ್ರಮುಖವಾಗಿ ಟೆಸ್ಟ್, ಟ್ರೇಸ್ ಆ್ಯಂಡ್ ಟ್ರೀಟ್ ಅಂತ ಹೇಳಿದ್ರು WHO ಪಾಲಿಸಿ. ಸೊ ಫಸ್ಟ್ ಸ್ಟೆಪ್ಪೇ ಟೆಸ್ಟಿಂಗು. ಆ ಟೆಸ್ಟಿಂಗಲ್ಲಿ ನಾವು ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂಥೇಳಿ ನಾವು ಒಂದು ಅಲ್ಟ್ರಾ ಮಾಡೆಲ್ ಮಾಲಿಕ್ಯುಲರ್ ಬಯಾಲಜಿ ಲ್ಯಾಬ್ ಮುಂಚೆನೇ ಪ್ಲಾನ್ ಮಾಡಿದ್ವಿ. ಯುನೈಟೆಡ್ ಹಾಸ್ಪಿಟ್ಲಿಂದ ಯುನೈಟೆಡ್ ಡಯಾಗ್ನೋಸ್ಟಿಕ್ಸ್ ಅಂತ ಒಂದು ಸಪ್ರೇಟ್ ವಿಂಗ್ ನಾವು ಜನವರಿಯಲ್ಲೇ ಪ್ಲಾನ್ ಮಾಡಿಬಿಟ್ಟಿದ್ವಿ. ಸೊ ಮಾಲಿಕ್ಯುಲರ್ ಬಯಾಲಜಿ ಸೆಟಪ್ ನಾವು ಇನ್ಫ್ರಾಸ್ಟ್ರಕ್ಚರ್ ಮುಂಚೆನೇ ಹಾಕ್ಕೊಂಡಿರೋದ್ರಿಂದ RT-PCR ಸ್ಟಾರ್ಟ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. RT-PCR ಸ್ಟಾರ್ಟ್ ಮಾಡಬೇಕು, ಟೆಸ್ಟಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನಮಗೆ ಮೂರು ಚಾಲೆಂಜಸ್ ಇವೆ. ಒನ್, ಅವೈಲೇಬಿಲಿಟಿ ಆಫ್ ಟೆಸ್ಟ್ ಕಿಟ್ಸ್ ವಾಸ್ ವೆರಿ ರೇರ್ ಆ್ಯಂಡ್ ಇಟ್ ವಾಸ್ ನಾಟ್ ಅಬಂಡೆಂಟ್. ಈ ಪ್ರತಿಯೊಂದು ಟೆಸ್ಟ್ ಕಿಟ್ ಇಂಪೋರ್ಟೆಡ್ ಇರೋದ್ರಿಂದ ಸೊ ಅವೈಲೇಬಿಲಿಟಿ ವಾಸ್ ಎ ಬಿಗ್ ಇಶ್ಯೂ. ಎರಡನೇದು, ಇನ್ ದ ಮಿಡ್ಲ್ ಆಫ್ ದ ಲಾಕ್ಡೌನ್ ಎಲ್ಲ ಕೊರಿಯರ್ ಸರ್ವಿಸಸ್ ಶಟ್ ಡೌನ್ ಇರೋದ್ರಿಂದ, ಎಲ್ಲ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ ಶಟ್ ಡೌನ್ ಇರೋದ್ರಿಂದ ಇಟ್ ವಾಸ್ ಹೈಲಿ ಡಿಫಿಕಲ್ಟ್ ಫಾರ್ ಮೂಮೆಂಟ್ ಆಫ್ ಮೆಡಿಕಲ್ ಸಪ್ಲೈಸ್, ಫಾರ್ ಮೂಮೆಂಟ್ ಆಫ್ ಮ್ಯಾನ್ ಪವರ್ ತುಂಬಾ ಚಾಲೆಂಜಿಂಗ್ ಇತ್ತು. ಆದರೂ ಕೂಡ ನಾವು ನಮ್ಮ ಕಮಿಟ್ಮೆಂಟ್ಲಿಂದ ನಾವು ಮಾಡಬೇಕಿದ್ದು RT-PCR ಟೆಸ್ಟಿಂಗ್ ಸೆಂಟರ್ ನಾವು ಸ್ಟಾರ್ಟ್ ಮಾಡಬೇಕು. ನಂಬರ್ ಆಫ್ ಸೆಂಟರ್ಸ್ ಭಾಳ ಕಡಿಮೆ ಇದೆ, ಗೌರ್ಮೆಂಟ್ ಬರೀ ಗೌರ್ಮೆಂಟ್ ಸೆಂಟರ್ ಲ್ಯಾಬಲ್ಲಿ ವಾಲ್ಯೂಮ್ ಮ್ಯಾನೇಜ್ ಆಗ್ತಾ ಇಲ್ಲ ಅಂಥೇಳಿ ನಾವು ಒಂದು ಡಿಟರ್ಮಿನೇಷನ್ ಮತ್ತು ಕಮಿಟ್ಮೆಂಟಿಂದ ಮುಂದೆ ಹೋಗಿ ನಾವು ಲಾಕ್ಡೌನ್, ಇನ್ ದ ಮಿಡ್ಲ್ ಆಫ್ ದ ಲಾಕ್ಡೌನ್ ವಿ ಹ್ಯಾವ್ ಸ್ಟಾರ್ಟೆಡ್, ವಿ ಹ್ಯಾವ್ ಬೀನ್ ಏಬಲ್ ಟು ಎಸ್ಟಾಬ್ಲಿಷ್ RT-PCR ಟೆಸ್ಟಿಂಗ್ ಸೆಂಟರ್ ಫಾರ್ COVID-19 ಕೇಸಸ್. ಇದಕ್ಕೆ NABL ಎಕ್ರೆಡೇಷನ್ ಕೂಡ ಕೊಟ್ಟಿದೆ. ಅದು NABL ಎಕ್ರೆಡೇಷನ್ ತುಂಬ ಸ್ಟ್ರಿಂಜೆಂಟ್ ಪಾಲಿಸೀಸ್ ಇರುತ್ತೆ. ಈ ಒಂದು ಪರ್ಟಿಕ್ಯುಲರ್ H1N1 ಟೆಸ್ಟಿಂಗ್ಗೋಸ್ಕರ ಕೊಟ್ಟಿದೆ. ಸಬ್ಸಿಕ್ವೆಂಟ್ಲಿ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್, ದ ಪ್ರೀಮಿಯರ್ ಮೆಡಿಕಲ್ ರಿಸರ್ಚ್ ಬಾಡಿ ಮತ್ತು ನೋಡಲ್ ಏಜೆನ್ಸಿ ಫಾರ್ COVID-19 ಪ್ಯಾಂಡಮಿಕ್ ರೆಗ್ಯುಲೇಷನ್ ಇನ್ ಇಂಡಿಯಾ, ಸೊ ಅವರು ಕೂಡ ಅಪ್ರೂವಲ್ ಕೊಟ್ಟ ಮೇಲೆ ಫ್ರೈಡೇ ಅಪ್ರೂವಲ್ ಬಂತು. ಬಂದಮೇಲೆ ನಾವು ಎಲ್ಲ ಲಾಜಿಸ್ಟಿಕ್ಸ್ ಅರೇಂಜ್ ಮಾಡಿಕೊಂಡು ಈಗ RT-PCR ಟೆಸ್ಟ್ ಫಾರ್ COVID-19 ಟೆಸ್ಟ್ ಮಾಡಲಿಕ್ಕೆ ನಮ್ಮ ಲ್ಯಾಬ್ ಕೇಪೇಬಲ್ ಆಗಿದೆ. ಇದು ಔಟ್ಸೈಡ್ ಬ್ಯಾಂಗ್ಳೂರ್ ಕೊಟ್ಟಿರೋ ಪ್ರೈವೇಟ್ ಲ್ಯಾಬ್ಗೆ, ಪ್ರೈವೇಟ್ ಸ್ಟ್ಯಾಂಡ್ ಅಲೋನ್ ಲ್ಯಾಬ್, ಇಟ್ಸ್ ಅ ಓನ್ಲಿ ಲ್ಯಾಬ್ ಔಟ್ಸೈಡ್ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು. ಅದೇ ರೀತಿ ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಮೇಡ್ ಇಟ್ ಮ್ಯಾಂಡೇಟ್ರಿ ಫಾರ್ ಆಲ್ ಮೆಡಿಕಲ್ ಕಾಲೇಜಸ್ ಆಲ್ಮೋಸ್ಟ್ 1 month ಬ್ಯಾಕ್. ಆದರೂ ಕೂಡ ದ ನಿಯರೆಸ್ಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಲ್ಯಾಬ್, ಟೆಸ್ಟಿಂಗ್ ಲ್ಯಾಬ್ ಇಸ್ ಇನ್ ದಾವಣಗೆರೆ. ನಮಗೆ ದಾವಣಗೆರೆಗಿಂತಲೂ ಸಮೀಪದಲ್ಲಿ ಇನ್ಯಾವುದೂ ಇಲ್ಲ. 15 ಡಿಸ್ಟಿಕ್ಸಲ್ಲಿ ಇಸ್ ಅ ಓನ್ಲಿ ಪ್ರೈವೇಟ್ RT-PCR ಟೆಸ್ಟಿಂಗ್ ಫೆಸಿಲಿಟಿ ಫಾರ್ COVID-19. ಇನ್ನು ಯುನೈಟೆಡ್ ಆಸ್ಪತ್ರೆಯ ಲ್ಯಾಬ್ನ ಮುಖ್ಯಸ್ಥರಾಗಿರುವ ಡಾಕ್ಟರ್ ಆಯಿಷಾ ಫಾತಿಮಾ ವಸೀದ್ ಅವರು ಮಾತನಾಡಿ, ಕೋವಿಡ್ ಟೆಸ್ಟ್ಗೆ ಪ್ರತ್ಯೇಕವಾಗಿ ಮಾಡಲಾಗುವುದು, 4 ಶಿಫ್ಟ್ನಲ್ಲಿ 200 ಪರೀಕ್ಷೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಸೊ ಲೈಕ್ ಆಸ್ ಮೋಸ್ಟ್ ಆಫ್ ದ ಪಾಯಿಂಟ್ಸ್ ಹ್ಯಾವ್ ಬೀನ್ ಕವರ್ಡ್ ಬೈ ಡಾಕ್ಟರ್ ವಿಕ್ರಮ್. ಸೊ ಲೈಕ್ ಐ ಬಿ ಸೇಯಿಂಗ್ ಓನ್ಲಿ ಅಬೌಟ್ ಅವರ್ ಮಾಲಿಕ್ಯುಲರ್ ಬಯಾಲಜಿ ಲ್ಯಾಬ್. ಓಕೆ, ಸೊ ವಿ ಹ್ಯಾವ್ ಸೆಟ್ ಅಪ್ ಅವರ್ ಮಾಲಿಕ್ಯುಲರ್ ಬಯಾಲಜಿ ಲ್ಯಾಬ್ ವಿತ್ ಆಲ್ ದ ಕ್ಯೂಬಿಕಲ್ಸ್ ಇನ್ ಸಪರೇಟ್ ಸೆಕ್ಷನ್ಸ್. ಲೈಕ್ ದ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಇನ್ ಸಪರೇಟ್ ಪೋರ್ಷನ್ಸ್, like 4 cubicles. Okay. So for this COVID-19 we have made one more separate cubicle, okay, having BSL-3 facility. So ICMR says BSL-2 is also sufficient for the safety of the working individuals, but we have got at a higher level BSL-3 is also available, that is biosafety cabinet. Okay. That is level 3, okay, which will be more safe with all the negative pressures, UV lights and all the things. So we'll be taking the samples with utmost precautions, okay, that is using the PPE kit, okay, and the gloves, the these things, goggles and everything, even protecting the patient also, and the and we take the samples in the vial, and the vial, the sample also where we are collecting, it will also be very much protected. In 3 covered bag we take and get it into our lab, first to the BSL-3 level. Okay. Then again we will be discarding the outer layers outside itself, and then we'll be processing. Okay. So again, like we undertake all the steps. Okay. And finally, in 4 batches, like as sir said,
we are able to do 200 tests per day in 4 shifts. So that manpower, our main molecular biologist, the scientific officer, he is very much efficient enough, and he is training other individuals also, and they are taking up the part, so that at now we will be able to do in 4 batches and 200 tests per day. ರಾಜ್ಯ ಸರ್ಕಾರ ಕೃಷಿ ಇಲಾಖೆಯಲ್ಲಿ ತಾಂತ್ರಿಕ ಉತ್ತೇಜಕರಾಗಿ ಸೇವೆ ಸಲ್ಲಿಸ್ತಾ ಇರುವವರಿಗೆ 2020-21 ಕೃಷಿ ಇಲಾಖೆಯ ಚಟುವಟಿಕೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಅವರು ಸೇವೆಯನ್ನು ಮುಂದುವರಿಸುವಂತೆ ಒತ್ತಾಯಿಸಿ ಶ್ರಮಜೀವಿಗಳ ವೇದಿಕೆ ಮನವಿ ಮಾಡಿಕೊಂಡಿತು. ರೈತ ಅನುಗಾರರ ಹೋರಾಟಕ್ಕೆ ಜಯವಾಗಲಿ, ರೈತ ಅನುಗಾರರ ಹೋರಾಟಕ್ಕೆ ಜಯವಾಗಲಿ, ಬೇಕೇ ಬೇಕು, ನ್ಯಾಯ ಬೇಕು, ರೈತ ಅನುಗಾರರ ಬೇಡಿಕೆ ಸರ್ಕಾರ ಈಡೇರಿಸಲೇಬೇಕು, ಈಡೇರಿಸಲೇಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೆ ಹೋರಾಟ, ಜಯವಾಗಲಿ, ಬೇಕೇ ಬೇಕು, ನ್ಯಾಯ ಬೇಕು, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕೃಷಿ ಇಲಾಖೆಯಲ್ಲಿ ಮುಂಗಾರು ಬಿತ್ತನೆ ಬಗ್ಗೆ ಕೃಷಿ ಚಟುವಟಿಕೆಗಳ ಬಗ್ಗೆ ತಿಳುವಳಿಕೆ ನೀಡಲು ರೈತ ಅನುಕಾರರನ್ನೇ ಬಳಸಿಕೊಳ್ಳಲಾಗುತ್ತಿದೆ. ಸದ್ಯ ರಾಜ್ಯದಾದ್ಯಂತ ಬೀಜ ವಿತರಣೆ, ಮಣ್ಣು ಪರೀಕ್ಷೆ ಮತ್ತು ಸ್ಥಳೀಯ ಯೋಜನೆಗಳ ಅನುಷ್ಠಾನಕ್ಕೆ ರೈತರನ್ನೇ ಬಳಸಿಕೊಳ್ತಾ ಇದ್ದು ಇವರ ಮಾಸಿಕ 10,000 ರೂಪಾಯಿಯ ಗೌರವಧನ ನೀಡಿ ಮುಂದುವರಿಸುವಂತೆ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ ಅವರು ಒತ್ತಾಯಿಸಿದ್ದಾರೆ. ಇವತ್ತು ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯಲ್ಲಿ ಕಳೆದ 12 ವರ್ಷದಿಂದ ರೈತ ಅನುಕಾರರಾಗಿ ಇವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಭೂಚೇತನ ಎನ್ನುವ ಯೋಜನೆ 2008-09 ಬಂದಾಗ ಅಂದಿನ ಮುಖ್ಯಮಂತ್ರಿಯಾದಂಥ BS ಯಡಿಯೂರಪ್ಪ ಅವರು ನೇಮಕಾತಿ ಮಾಡಿಕೊಂಡ್ರು. ಆಮೇಲೆ 2016 ಆ ಯೋಜನೆ ಮುಗಿದ್ಮೇಲೆ ಇವರನ್ನೇ ತಾಂತ್ರಿಕ ಉತ್ತೇಜಕರು ಅಂತೇಳಿ ಹುದ್ದೆ ಸೃಷ್ಟಿ ಮಾಡಿ ಕಮಿಷನ್ ಮೇಲೆ ಮುಂದುವರಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಈಗ ದಿಢೀರ್ನೇ BC ಪಾಟೀಲ್ರಿಗೆ ಇವರಿಗೆ ತೆಗೆದು ನಾವು ಪರ್ಮನೆಂಟ್ ಪೋಸ್ಟ್ ಕ್ರಿಯೇಟ್ ಮಾಡಿ ರೈತ ಮಿತ್ರ ಅಂತೇಳಿ ಹೊಸಬ್ರಿಗೆ ನೇಮಕಾತಿ ಮಾಡ್ಕೋತಾರ ಅಂತ ಹೇಳಿದ್ರೆ ನಾವು ಸುಮ್ಮನೆ ಕೂಡೋರಲ್ಲ. ಇವತ್ತಿನ ಪ್ರೊಟೆಸ್ಟ್ ಏನಿದೆ, ಇದು ನಮ್ಮ ಶ್ರಮಜೀವಿಗಳ ವೇದಿಕೆಯ ಪ್ರೊಟೆಸ್ಟು, ಖಾಲಿ ಕಲಬುರಗಿನಲ್ಲೇ ಅಲ್ಲ, ಇಡೀ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಇವತ್ತು ನಾವು ಪ್ರೊಟೆಸ್ಟ್ ಮಾಡಿ ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇವತ್ತು ಮುಖ್ಯಮಂತ್ರಿ BC ಪಾಟೀಲ್ ಅಗ್ರಿಕಲ್ಚರ್ ಮಿನಿಸ್ಟ್ರು ಮಧ್ಯಪ್ರವೇಶ ಮಾಡಿ ಇವರನ್ನು 10,000 ಗೌರವಧನ ಕೊಟ್ಟು ಮುಂದುವರ್ಸ್ಕೋಬೇಕು. ಇಲ್ಲದೇ ಇದ್ದರೆ ನಾವು ಮತ್ತೆ ಬೀದಿಗಿಳಿದು ಮುಂಬರುವ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಶ್ರಮಜೀವಿಗಳ ವೇದಿಕೆ ಸದಸ್ಯರು ಭಾಗವಹಿಸಿದ್ರು. ಕಲಬುರಗಿಯ ಕುಸ್ನೂರು ರಸ್ತೆಯಲ್ಲಿ ಬರುವ ತಿಲಕ್ ನಗರದಲ್ಲಿ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನವನ್ನು ಸತತ 2 ಲಾಕ್ಡೌನ್ ಬಳಿಕ ಪ್ರಾರಂಭ ಮಾಡಲಾಗಿದೆ. ಸತತ 6 ಕಾಲ ಲಾಕ್ಡೌನ್ ಬಳಿಕ ಕಲಬುರಗಿ ಹೊರವಲಯದ ಕುಸ್ನೂರು ರಸ್ತೆಯಲ್ಲಿ ಬರುವ ತಿಲಕ್ ನಗರದಲ್ಲಿ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನವನ್ನು ಪೂಜ್ಯ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ತೆ ಅವರು ಸಾನ್ನಿಧ್ಯದಲ್ಲಿ ಪ್ರಾರಂಭಿಸಲಾಯಿತು ಎಂದು ದೇವಸ್ಥಾನ ಮಂಡಳಿಯ ಅಧ್ಯಕ್ಷ ಪ್ರಕಾಶ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 36°C, ಕನಿಷ್ಠ 25°C ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಮಂಗಳವಾರ 10 8 ಏರಿಕೆ ಆಯಿತು ಸಾವಿನ ಸಂಖ್ಯೆ. ಕಲಬುರಗಿ ನಗರದ ಲೋಕೋಪಯೋಗಿ ಇಲಾಖೆ ಕಟ್ಟಡದಲ್ಲಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘದ ನೂತನ ಕಚೇರಿಯನ್ನು ಆನ್ಲೈನ್ ಮೂಲಕ ಉದ್ಘಾಟಿಸಿದ ಮುಖ್ಯಮಂತ್ರಿ BSY. ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘ ಯೋಜನೆ ಜಾರಿಗೆ ತರಲು 4 ಕಾಲಾವಕಾಶ ಬೇಕು, ಮಾಜಿ ಸಂಸದ ಬಸವರಾಜ್ ಪಾಟೀಲ್ ಸೇಡಂ. ಇಲ್ಲಿಗೆ ಇಂದಿನ ಇನ್ ಗುಲ್ಬರ್ಗ ವಾರ್ತೆಗಳು ಮುಕ್ತವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.